ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರುವಂಥದ್ದು 3 BHK ಡುಪ್ಲೆಕ್ಸ್ ಮನೆ ಪ್ಲಸ್ 2 BHK ರೆಂಟೆಡ್ ಇರುವಂಥ ಮನೆ. ಇದು 1000 ಸ್ಕ್ವೇರ್ ಫೀಟ್ ಬರುತ್ತೆ, 25x40 ರೋಡಿಗೆ 25 ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿರುವಂಥದ್ದು. ಪಾರ್ಕಿಂಗ್ ಎಲ್ಲ ಫುಲ್ 11 ಫೀಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಜೊತೆಗೆ ಸ್ಟೇರ್ಸ್ ಎಲ್ಲ SS ಗ್ರಿಲ್ಸ್ ಹಾಕಿದ್ದಾರೆ. ಆ್ಯಸ್ ಯೂಶ್ವಲ್ ಪಾರ್ಕಿಂಗ್ಗೆ ಟೈಲ್ಸ್ ಹಾಕ್ಸಿದ್ದಾರೆ. ಸುತ್ತಲೂ ಕೂಡ ಗ್ರಿಲ್ ವರ್ಕಿಂದ ಕವರ್ ಮಾಡಿದ್ದಾರೆ. ಗೇಟ್ 11 ಫೀಟ್ ಇದೆ, ಅದು ಕೂಡ ಕವರ್ ಆಗಿದೆ. ಪಾರ್ಕಿಂಗ್ ಎಲ್ಲ POP ಮಾಡಿದ್ದಾರೆ, ಮತ್ತು ಪಿಲ್ಲರ್ಗೆಲ್ಲ ಸ್ಟೋನ್ ಕ್ಲಾಡಿಂಗ್ಗಳ ಮಾಡಿದ್ದಾರೆ. ಎಲ್ಲ ಫುಲ್ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಗೇಟ್ಗೆ ಮೇನ್ ಇರಲಿ ಅಂತ ಗ್ರಿಲ್ಗೆ ಹ್ಯಾಕ್ ಮಾಡಿ ಒಂದು ಗೇಟ್ ಥರ ಮಾಡಿದ್ದಾರೆ. ಸುತ್ತ ಕೂಡ ಗ್ರಿಲ್ ವರ್ಕ್ ಆಗಿದೆ. ಇದು ಕೆಳಗಡೆ ಇರುವಂತಹ ಬಾಡಿಗೆ ಮನೆಗೆ ಎಂಟ್ರೆನ್ಸು, ಅಂದರೆ ಇದನ್ನು ನೀವು ಬಾಡಿಗೆ ಕೊಟ್ಕೊಬೋದು. ಮೇಲ್ಗಡೆ ಓನರ್ ಇರಲಿಕ್ಕೆ ಅಂತ ಮಾಡಿದ್ದಾರೆ. ಇದು 2 BHK ಬರುತ್ತೆ. ಇದು ಕೂಡ ಫುಲ್ಲಿ ಫರ್ನಿಶ್ ಬರುತ್ತೆ ನಿಮಗೆ. ಎಲ್ಲ ಕೂಡ ಟೀ ಕುಡ್ ಯೂಸ್ ಮಾಡಿ ಎಲ್ಲ ಕಾರ್ವಿಂಗ್ ಎಲ್ಲ ಮಾಡಿಸಿದ್ದಾರೆ. ನಿಮಗೆ ಹಾಲಲ್ಲಿ ನೋಡ್ತಾ ಇರ್ಬೋದು, TV ಯೂನಿಟ್ ಮಾಡಿದ್ದಾರೆ, ಜೊತೆಗೆ ಹಾಲ್ನಲ್ಲಿ POP ಕೂಡ ಮಾಡಿದ್ದಾರೆ. ಫಾಲ್ ಸೈಲಿಂಗು ಎಲ್ಲ ಕೂಡ LED ಲೈಟ್ಸ್ ಹಾಕ್ಸಿದ್ದಾರೆ. ಮನೆ ತುಂಬ ಚೆನ್ನಾಗಿ ಬಂದಿದೆ. ಕಿಚನ್ನು ಇಲ್ಲಿ ನಿಮಗೆ ಕಿಚನ್ ಕಾಣಿಸುತ್ತೆ. ಕಿಚನ್ಗೂ ಕೂಡ ಕೆಳಗಡೆ ಎಲ್ಲ ಫುಲ್ ವುಡ್ ವರ್ಕಿಂಗ್ ಮಾಡಿ ಮೇಲುಗಡೆ ಕೂಡ ಲಾಫ್ಟ್ಗೆಲ್ಲ ಮಾಡಿದ್ದಾರೆ. ಎಲ್ಲ ಒಂದು ಒಳ್ಳೆಯ ಕಲರ್ ಕಾಂಬಿನೇಷನ್ ಮಾಡಿ ಎಲ್ಲ ನೀಮಿಡ್ ಯೂಸ್ ಮಾಡಿರುವಂತಹ ವುಡ್ ವರ್ಕಿಂಗ್ ಇದು, ಜೊತೆಗೆ ಒಳ್ಳೆ ಪ್ರೀಮಿಯಂ ಲ್ಯಾಮಿನೇಷನ್ ಯೂಸ್ ಮಾಡಿದ್ದಾರೆ. ಇದು ಕೆಳಗಡೆ ಇರುವಂಥ ಒಂದು ವಾಶ್ರೂಮು, ಎಲ್ಲದು ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಸಿದ್ದಾರೆ. ಇದು 2 ರೂಮ್ ಬರುತ್ತೆ, 2 ರೂಮ್ಗೂ ಕೂಡ ವುಡ್ ವರ್ಕಿಂಗ್ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗ್ಲಾಸಿ ಲ್ಯಾಮಿನೇಟ್ಸ್ ಬರುತ್ತೆ, ಎಲ್ಲ ಕೂಡ ಸಾಫ್ಟ್ ಕ್ಲೋಸ್ ಇರುತ್ತೆ ನಿಮಗೆ. ಎಲ್ಲ ಒಳ್ಳೆ ಸ್ಟೋರೇಜ್ ಇದೆ ನಿಮಗೆ. ಮೇಲುಗಡೆ ಕೂಡ ಲಾಫ್ಟಲ್ಲೂ ಸ್ಟೋರೇಜ್ ಇದೆ. ಕೆಳಗಡೆ ವುಡ್ ವರ್ಕಿಂಗ್ಗೆ ನಿಮಗೆ ಲಾಕ್ಸ್ ಕೂಡ ಇರುತ್ತೆ 2. ಇದು ಇನ್ನೊಂದು ರೂಮ್ ಬರುತ್ತೆ, ಇದಕ್ಕೂ ಕೂಡ ಸೇಮ್ ಫಿನಿಷಿಂಗೇ ಮಾಡಿದ್ದಾರೆ. ಬಟ್ ಈ ರೂಮಿಗೆ ಬಂದು ನಿಮಗೆ ವುಡ್ ವರ್ಕಿಂಗ್ ಮಾಡಿಲ್ಲ, ಒಂದು ರೂಮಿಗೆ ಮಾತ್ರ ಮಾಡಿದ್ದಾರೆ. ಇದು ಬಂದು ವೆಸ್ಟ್ ಫೇಸಿಂಗ್ ಪ್ಲಾಟ್ ಬರುತ್ತೆ. ನಿಮಗೆ ನಾರ್ತ್ ಫೇಸಿಂಗ್ಗೆ ಡೋರ್ ಇರುತ್ತೆ, ಅಂದರೆ ನಂದಿ ಬಾಗಿಲು ಬರುತ್ತೆ ನಿಮಗೆ. ಸಿಲಿಂಡ್ರು ಆಚೆ ಇಡಲಿಕ್ಕೆ ಅಂತಲೇ ಆಚೆನೇ ವ್ಯವಸ್ಥೆ ಮಾಡಿದ್ದಾರೆ. ಕಾಪರ್ ಪೈಪ್ ಇರುತ್ತೆ, ಅದಕ್ಕೆ ಕೂಡ ಗ್ರಿಲ್ ಕ್ಲೋಸಿಂಗ್ ಇರುತ್ತೆ. ನೀವು ಸಿಲಿಂಡ್ರ್ ಆಚೆನೇ ಇಟ್ಕೊಂಡ್ರೆ ನಿಮಗೆ ಒಳಗಡೆ ಡೈರೆಕ್ಟಾಗಿ ಕನೆಕ್ಷನ್ ಬರುತ್ತೆ. ಎಲ್ಲದು ಕೂಡ SS ಗ್ರಿಲ್ ವರ್ಕ್ ಯೂಸ್ ಮಾಡಿದ್ದಾರೆ. ಸ್ಟೇಟ್ಸಿಗೂ ಕೂಡ ಸುತ್ತಮುತ್ತ ಎಲ್ಲ ಮನೆಗಳಿದೆ, ನೀವು ನೋಡ್ತಾ ಇರ್ಬೋದು. ಮೇಲುಗಡೆ ಪ್ಯಾಸೇಜ್ಗೂ ಕೂಡ ಅವರು POP ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ 4 ವಿಂಡೋಸ್ ಮಾಡಿದ್ದಾರೆ. ಇದು ನಿಮಗೆ ಟೀ ಕುಡ್ ಬರುತ್ತೆ. ಮತ್ತು ನೋಡ್ತಾ ಇರ್ಬೋದು ಎಲ್ಲ ಲಕ್ಷುರಿಯಾಗಿ ಮಾಡಿದ್ದಾರೆ. ಈ POP ಮತ್ತು ಸ್ಟೇರ್ ಕೇಸಿಂದ ಇಡ್ಬೋದು. ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಕೂಡ ಮಾಡಿದ್ದಾರೆ. ಇದು ಹಾಲ್ ಬರುತ್ತೆ, ಕೆಳಗಡೆ 1 BHK ಇದೆ, ಮತ್ತು ಮೇಲುಗಡೆ ಸ್ಟೇರ್ಸ್ನಲ್ಲಿ ಹೋದರೆ ನಿಮಗೆ 2 BHK ಬರುತ್ತೆ. ಎಲ್ಲ ಕೂಡ ನಿಮಗೆ ಅದು ಲೇಸರ್ ಕಾಪಿಂಗ್ ಮಾಡಿಸಿರುವಂಥದ್ದು. POP ಗ್ರಾನೈಟ್ ಕೂಡ ಎಲ್ಲ ಕಾಸ್ಟ್ಲಿ ಗ್ರಾನೈಟ್ ಹಾಕ್ಸಿದ್ದಾರೆ. ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ಗೆ ಅಂತ ಇಲ್ಲಿ ಕೂಡ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇದು ನಿಮಗೆ ಕಿಚನ್ ಪಾರ್ಟಿಷನ್ನು, ಕಿಚನ್ ಪಾರ್ಟಿಷನಲ್ಲಿ ಡೈನಿಂಗ್ ಹಾಲ್ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಇದು ನಿಮಗೆ ದೇವ್ರ ಮನೆ, ಎಲ್ಲ ಕೂಡ ವಾಸ್ತು ಪ್ರಕಾರ ಮಾಡಿದ್ದಾರೆ. ಇದು ನಿಮಗೆ ಡೈನಿಂಗ್ ಸ್ಪೇಸ್ ಬರುತ್ತೆ, ಜೊತೆಗೆ ಹ್ಯಾಂಡ್ ವಾಶ್ ಅಲ್ಲೇ ಇದೆ. ಸ್ಪೇಷಿಯಸ್ ಆಗಿ ಕಿಚನ್ ಇದೆ ನಿಮಗೆ. ಎಲ್ಲ ಕೂಡ ಒಳ್ಳೆ ಫಿನಿಷಿಂಗ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಜೊತೆಗೆ ಲೆಫ್ಟ್ ಸೈಡ್ನಲ್ಲಿ ಒಂದು ರೂಮ್ ಬರುತ್ತೆ. ನೋಡ್ತಾ ಇರ್ಬೋದು ನೀವು ವಾಲಿಗೂ ಸೇರಿಸಿ POP ಮಾಡಿದ್ದಾರೆ.
ನಿಮಗೆ ಕಾಟ್ ಹಾಕ್ಕೊಂಡ್ರೆ ಇನ್ನೂ ಒಂಥರ ಲಕ್ಷುರಿ ಫೀಲ್ ಬರುತ್ತೆ ನಿಮಗೆ. ಇಲ್ಲಿ ಇಲ್ಲಿ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಈ ವುಡ್ ವರ್ಕಿಂಗ್ ನಿಮಗೆ ವಿಂಡೋಸ್ಗೆ ಸ್ಪೇಸ್ ಬಿಟ್ಟಿದ್ದಾರೆ, ಹಾಗೆಯೇ ಗಾಳಿ ಬೆಳಕು ಬರಲಿ ಅಂತ. ಅಲ್ಲಿ ನಿಮಗೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಇದು ಕೂಡ ವೆಸ್ಟನ್ನು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಎಲ್ಲದಕ್ಕೂ ಕೂಡ ಯು ಪಿ ಎಸ್ ಪ್ರಾವಿಷನ್ ಇರುತ್ತೆ, ಸೋಲಾರ್ ಪ್ರಾವಿಷನ್ ಇರುತ್ತೆ, ಹಾಗೆ ಗೀಸರ್ ಪ್ರಾವಿಷನ್ ಕೂಡ ಇರುತ್ತೆ. ಇಲ್ಲಿ ಒಂದು ಹ್ಯಾಂಡ್ ವಾಶು. ಮತ್ತು ನೀವು ಸ್ಟೇರ್ಸ್ನಲ್ಲಿ ಹೋದರೆ ಎಲ್ಲ ಕೂಡ ಡಬಲ್ ಲೇಯರು ಮತ್ತು ತ್ರಿಬಲ್ ಲೇಯರ್ಸ್ ಹಾಕಿರೋದು ಗ್ರಾನೈಟ್ ಸ್ಟೇರ್ಸಿಗೆಲ್ಲ. ಎಲ್ಲ ಪ್ರೀಮಿಯಂ ಪೇಂಟಿಂಗ್ಸ್ ಮಾಡಿಸಿದ್ದಾರೆ. ನೀವು ಸೆಕೆಂಡ್ ಫ್ಲೋರಿಗೆ ಹೋಗ್ತಿದ್ದಂಗೆ ನಿಮಗೆ ಫಸ್ಟ್ ಸಿಗೋದು ಒಂದು ಮಿನಿ ಹಾಲ್ ಸಿಗುತ್ತೆ ನಿಮಗೆ. ಇಲ್ಲಿಗೂ ಕೂಡ ನಿಮಗೆ ಟಿ ವಿ ಯೂನಿಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬೇಕಿದ್ದರೆ ನೀವು ಹೋಮ್ ಥಿಯೇಟರ್ ಇಟ್ಕೊಬೋದು. ನೋಡ್ತಾ ಇರ್ಬೋದು ಎಲ್ಲ ಕಡೆ ಪಿ ಓ ಪಿ ಮಾಡಿದ್ದಾರೆ. ನಿಮಗೆ ಎರಡು ಬಾಲ್ಕನಿ ಬಿಟ್ಟಿದ್ದಾರೆ ಮೇಲ್ಗಡೆ. ಅದು ಕೂಡ ಎಲ್ಲ ಫುಲ್ಲು ಗ್ರಿಲ್ ವರ್ಕ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನಿಮಗಿದು ಕ್ಲೋಸ್ ಬಾಲ್ಕನಿ ಬರುತ್ತೆ, ಇನ್ನೊಂದು ಓಪನ್ ಬಾಲ್ಕನಿ ಇದೆ. ಇದಕ್ಕೂ ಕೂಡ ಪಿ ಓ ಪಿ ಮಾಡಿದ್ದಾರೆ ಅವರು. ಎಲ್ಲ ಕೂಡ ನಿಮಗೆ 11 ಫೀಟ್ವರೆಗೂ ಮಾಡಿದ್ದಾರೆ. ಏನು ಟೈಲ್ಸ್ ಹಾಕಿರ್ಬೋದು, ಗ್ರಾನೈಟ್ ಹಾಕಿರ್ಬೋದು, ಎಲ್ಲ ವಾಲಿಗಳಿಗೆ ಎಲ್ಲ ಕೂಡ 11 ಫೀಟ್ ಹಾಕಿದ್ದಾರೆ. ಯೂಶ್ವಲಾಗಿ 7 ಟು 8 ಫೀಟ್ ಹಾಕ್ತಾರೆ, ಬಟ್ ಇವರು ಬಂದು 11 ಫೀಟ್ ಹಾಕಿದ್ದಾರೆ. ನಿಮಗೆ ಹೀರೂಮ್ನಲ್ಲಿ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ರೈಟ್ ಸೈಡಿಗೆಲ್ಲ ಫುಲ್ ವಾರ್ಡ್ರೋಬ್ ಇದೆ. ಎಲ್ಲ ಕೂಡ ಸ್ಲೈಡಿಂಗ್ ಡೋರ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ವಾಶ್ರೂಮ್ ಬರುತ್ತೆ, ಅಟ್ಯಾಚ್ಡ್ ವಾಶ್ರೂಮು. ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಮೇಲುಗಡೆ ಕೂಡ ಲಾಫ್ಟ್ ಮಾಡಿದ್ದಾರೆ ಸ್ಟೋರೇಜ್ಗೆ ಅಂತ. ಇದಕ್ಕೂ ಕೂಡ ಪಿ ಓ ಪಿ ಮಾಡಿದ್ದಾರೆ. ನೋಡಿದ್ ಮಾಡ್ಬೋದು ಎಲ್ಲ ಹ್ಯಾಂಗರಿಂದ ಹಿಡಿದು ಎಲ್ಲ A to Z ರಾಡ್ಸ್ ಎಲ್ಲ ಹಾಕಿದ್ದಾರೆ. ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಎಲ್ಲ ಮುಗಿಸ್ತಾರೆ. ಹಿಂಗೆ ಲೆಫ್ಟ್ ಸೈಡಿಗೆ ಇನ್ನೊಂದು ರೂಮ್ ಬರುತ್ತೆ. ಇದಕ್ಕೆ ಕೆಳಗಡೆ ಸೇಮ್ ಏನು ಡಿಸೈನ್ ನೋಡಿದಿರಿ ಅದೇ ಡಿಸೈನ್ ಬರುತ್ತೆ. ಜಸ್ಟ್ ಒಂದು ವಾರ್ಡ್ರೋಬಿಗೆ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿದ್ದಾರೆ. ಇದಕ್ಕೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಟೋಟಲಾಗಿ 3 BHK ಇದು ಡುಪ್ಲೆಕ್ಸು. ಎರಡಕ್ಕೆ ಅಟ್ಯಾಚ್ಡ್ ವಾಶ್ರೂಮ್ ಬಂದರೆ ಒಂದು ಕಾಮನ್ ವಾಶ್ರೂಮ್ ಇದೆ, ಗೆಸ್ಟ್ಗಳಿಗೆ ಏನಾದ್ರು ಬಂದರೆ ಇರೋದು ಫಸ್ಟ್ ಫ್ಲೋರ್ನಲ್ಲಿರೋಂಥ ವಾಶ್ರೂಮ್ನ ಯೂಸ್ ಮಾಡಲಿಕ್ಕೆ ಅಂತ. ಎಲ್ಲದಕ್ಕೂ ಗೀಸರ್ ಪ್ರಾವಿಷನ್ ಇರುತ್ತೆ, ಮೇಲ್ಗಡೆ ನಿಮಗೆ ಲಾಫ್ಟ್ ಸ್ಟೋರೇಜ್ ಇದೆ. ಇದು ಬಂದರೆ ನಿಮಗೆ ಓಪನ್ ಬಾಲ್ಕನಿ ಬರುತ್ತೆ. ಇದು ಒಂದು ಮೇನ್ ಎಂಟ್ರೆನ್ಸ್ ಎಲಿವೇಷನ್ ಇದೆಯಲ್ಲ, ಅಲ್ಲಿಂದ ವ್ಯೂ ಆಗುವಂಥ ಬಾಲ್ಕನಿ ಇದು. ಬಾಲ್ಕನಿಗೂ ಕೂಡ ಪಿ ಓಪನ್ ಮಾಡಿದ್ದಾರೆ. ಏನು ಈ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರಲ್ಲ, ಇದೆಲ್ಲ ನಿಮಗೆ 11 ಫೀಟ್ ಹಾಕಿದ್ದಾರೆ. ಮತ್ತು ಇನ್ನು ನೀವು ಥರ್ಡ್ ಫ್ಲೋರಿಗೆ ಹೋದರೆ ತೆರೆಸ್ ಸಿಗುತ್ತೆ ನಿಮಗೆ. ಇದು ಬೇಕಿದ್ರೆ ನೀವು ಫರ್ದರ್ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು, ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ, ನಿಮ್ಗೆ ಹೆಚ್ಚುವರಿ ಬೇಕಿದ್ರೆ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಎಲ್ಲ ಕಡೆ ಮನೆಗಳಿದೆ, ಡೆವಲಪ್ಡ್ ಆಗಿರೋಂಥ ಏರಿಯಾ ಇದು. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ಇದು 9/11 ಬೇಕಾತ ಬರುತ್ತೆ, ಎಲ್ಲ BBMP ನೋಟಿಫೈಡ್ ಆಗಿರೋಂಥ ಏರಿಯಾ. ನೀವೇನು ಇಲ್ಲಿ ನೋಡ್ತಾ ಇದ್ರೆ ಇದು ಟ್ಯಾಂಕ್ ರೂಮ್ ಬರುತ್ತೆ. ಈ ಸ್ಟೇರ್ಸ್ ಬಂದು ಕಬ್ಬಿಣದ ಹಾಕ್ಕೊಡ್ತಾರೆ. ಇದು ನ್ಯಾಷನಲ್ ಹೈವೇಗೆ 1.5 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. ಒಬ್ಬ ಒಂದು 1.8 ಕಿಲೋಮೀಟ್ರ್ ಆಗ್ಬೋದು ಮ್ಯಾಕ್ಸಿಮಮ್ಮು. ಧನ್ಯವಾದಗಳು ವೀಕ್ಷಕರೇ.